ಐಪಿಎಲ್ ಟೂರ್ನಿಯ ಮೆಗಾ ಆಕ್ಷನ್ನಲ್ಲಿ ಬಹುಬೇಡಿಕೆಯ ಆಟಗಾರನಾಗಿ ಡೇವಿಡ್ ವಾರ್ನರ್ ಗುರುತಿಸಿಕೊಂಡಿದ್ದಾರೆ. ಹೀಗಾದರೂ ವಾರ್ನರ್ ಅವರನ್ನ ಆರ್ಸಿಬಿ ಖರೀದಿ ಮಾಡಬೇಕು ಅಂತ ಲೆಕ್ಕ ಹಾಕಿಕೊಂಡಿದೆ. ಈಗಿರುವಾಗಲೇ ಐಪಿಎಲ್ ಆಟಗಾರರ ಹರಾಜು ಪ್ರಕ್ರಿಯೆಯಲ್ಲಿ ಈ ಬಾರಿ ವಾರ್ನರ್ಗೆ 4 ಕೋಟಿಗೂ ಹೆಚ್ಚಿನ ಬೆಲೆ ಸಿಗುವುದಿಲ್ಲ ಎಂದು ಮಾಜಿ ಸ್ಪಿನ್ನರ್ ಆಸ್ಟ್ರೇಲಿಯಾದ ದಂತಕತೆ ಬ್ರಾಡ್ ಹಾಗ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದು ಯಾಕಪ್ಪ ಅಂತ ಹೇಳ್ತೀನಿ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. 7 ವರ್ಷಗಳ ಕಾಲ SRH ಅಂದರೆ ಸನ್ರೈಸರ್ಸ್ ತಂಡದ ಹೈದರಾಬಾದ್ ತಂಡದ ಪರವಾಗಿ ಆಡಿದ್ದಂತಹ ಡೇವಿಡ್ ವಾರ್ನರ್ ಅವರನ್ನು ಹೈದರಾಬಾದ್ ಫ್ರಾಂಚೈಸಿ ಈಗ ಕೈಬಿಟ್ಟಿದೆ. ಹೀಗಾಗಿ ಸ್ಫೋಟಕ ಬ್ಯಾಟ್ಸ್ಮನ್ ಈಗ ಹರಾಜಿನ ಕಣದಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬ್ರಾಡ್ ಹಾಗ್, ಮೆಗಾ ಆಕ್ಷನ್ನಲ್ಲಿ ಪಾಲ್ಗೊಳ್ಳುವ ಎಲ್ಲ ತಂಡಗಳು ಮೊಹಮ್ಮದ್ ಶಮಿ ಖರೀದಿಗೆ ಮುಗಿಬೀಳಲಿವೆ. ಅವರಿಗೆ ಕನಿಷ್ಠ 5 ಕೋಟಿ ರೂಪಾಯಿ ಸಿಗದೇ ಇದ್ದರೆ ಖಂಡಿತ ಆಶ್ಚರ್ಯವಾಗಲಿದೆ. ಆದರೆ ಡೇವಿಡ್ ವಾರ್ನರ್ಗೆ 4 ಕೋಟಿಗೂ ಹೆಚ್ಚಿನ ಬೆಲೆ ಸಿಗುವುದು ಅನುಮಾನವಾಗಿದೆ. ಹೀಗಂತ ಹಾಗ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ ಅಶ್ವಿನ್ ಅವರ ಎಕನಾಮಿ ಕೂಡ ಅತ್ಯುತ್ತಮವಾಗಿದೆ, ಜೊತೆಗೆ ಕೆಳಕ್ರಮಾಂಕದಲ್ಲಿ ಬ್ಯಾಟ್ ಮಾಡುವ ಮೂಲಕ ಕೊಡುಗೆ ಸಲ್ಲಿಸಬಹುದು. ಕಳೆದ ವರ್ಷ ಅವರು ಹೆಚ್ಚು ವಿಕೆಟ್ಗಳನ್ನು ಪಡೆಯಲು ಸಾಧ್ಯವಾಗಿಲ್ಲ, ಆದರೆ ಈಗಲೂ ಕೂಡ ಅತ್ಯಂತ ಮೌಲ್ಯಯುತ ಆಟಗಾರ ಆಗಿದ್ದಾರೆ. ಖಂಡಿತ ಹರಾಜಿನಲ್ಲಿ 5 ಅಥವಾ 7 ಕೋಟಿ ರೂಪಾಯಿ ಬೆಲೆ ಗಿಟ್ಟಿಸಲಿದ್ದಾರೆ ಎಂದು ಅಶ್ವಿನ್ ಬಗ್ಗೆ ಬ್ರಾಡ್ ಹಾಗ್ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ದಯವಿಟ್ಟು ಇಷ್ಟವಾದಲ್ಲಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.